ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಚಾಕ್ಲೇಟ್ ಮಿಲ್ಕ್ ಶೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವರು ಸಹ ಕುಡಿಬೋದು. ಈ ಬೇಸಿಗೆಗಾಲದಲ್ಲಿ ತುಂಬಾ ರುಚಿಯಾಗಿ ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೇನು ಜಾಸ್ತಿ ಖರ್ಚಿಲ್ಲ, ಜಸ್ಟ್ 15 ರೂಪಾಯಲ್ಲಿ ನಾನು ಈ ಮಿಲ್ಕ್ ಶೇಕ್ನ ರೆಡಿ ಮಾಡಿದ್ದೀನಿ. ಯಾವ ರೀತಿಯಾಗಿ ಇದನ್ನು ತಯಾರಿಸೋದು ಅಂತೇಳಿ ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು 5 ರೂಪಾಯಿದು ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಬನ್ನಿ ಮಾಡೋದು ನೋಡೋಣ. ಈಗ ಜಾರಿಗೆ ನಾನು ಬಿಸ್ಕೆಟ್ ಹಾಕ್ತಾ ಇದ್ದೀನಿ, ಕ್ರೀಮ್ನೆಲ್ಲ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಅದು ಕ್ರೀಮ್ ಏನಕ್ಕೆ ತೆಗಿತಾಯಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಕ್ರೀಮ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಬಿಸ್ಕೆಟ್ನೆಲ್ಲ ಜಾರಲ್ಲಿ ಹಾಕ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಹಾಕ್ಕೋಬೇಕು. ನೀವು ಬಿಸ್ಕೆಟ್ನ ಮುರಿದು ಹಾಕ್ಕೊಳ್ಳಿ, ಇಲ್ಲ ಹಾಗೆ ಹಾಕ್ಕೊಳ್ಳಿ, ಹಂಗೆ ಹಾಕಿದ್ರೂ ಬೇಗನೆ ನುಣ್ಣಗಾಗುತ್ತೆ. ನೋಡಿ, ಈ ರೀತಿಯಾಗಿ ಕ್ರೀಮ್ನೆಲ್ಲ ತೆಗಿಬೇಕು. ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ರೀಮ್ನೆಲ್ಲ ತೆಗೆದಿಟ್ಕೊಂಡೆ. ಈಗ ಈ ಬಿಸ್ಕೆಟ್ನೆಲ್ಲ ನಾವು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಬನ್ನಿ, ಪೌಡರ್ ಮಾಡ್ಕೋಬರೋಣ. ನೋಡಿ, ಈ ರೀತಿಯಾಗಿ ನುಣ್ಣಗಾಗಿದೆ. ಇದಕ್ಕೆ ನಾನು ಶುಗರ್ ಹಾಕ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು 2 ಸ್ಪೂನಷ್ಟೇ ಹಾಕ್ತಾ ಇದ್ದೀನಿ. ಹಾಗೆ ಹಾಲು ಹಾಕಬೇಕು. ಹಾಲು ನೀವು ಒಂದು ಗ್ಲಾಸ್ ಪೂರ್ತಿ ಒಂದೇ ಸಲ ಹಾಕ್ಕೋಬೋದು, ಆದರೆ ಸಿಡಿದು ಬಿಡುತ್ತೆ, ಸ್ವಲ್ಪ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಬಿಟ್ಟು ಫಸ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊತೀನಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇದನ್ನು ನಾವು ಈಗ ಗ್ರೈಂಡ್ ಮಾಡಿಕೊಂಡು ಬರೋಣ. ಬನ್ನಿ ನೋಡಿ, ಈಗ ಮಿಲ್ಕ್ ಶೇಕ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈ ಮಿಲ್ಕ್ ಶೇಕ್ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ, ನೀವು ಮನೇಲಿ ಟ್ರೈ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೇಳಿ. ನಾನು ಕ್ರೀಮ್ ತೆಗೆದಿಟ್ಟಿದ್ಮೇಲೆ ನೋಡಿ, ಕ್ರೀಮ್ನ ಬಿಸಿನೀರಲ್ಲಿ ಕರಗಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ಕರಗಿಸಿರೋಂತಹ ಈ ಕ್ರೀಮ್ನ ನಾನು ಗ್ಲಾಸ್ನ ಡೆಕೋರೇಟ್ ಮಾಡೋಕ್ಕೆ ಅಂತೇಳಿ ಇಟ್ಕೊಂಡಿದ್ದು. ನೋಡಿ, ಈ ರೀತಿಯಾಗಿ ಗ್ಲಾಸ್ನ ಡೆಕೋರೇಟ್ ಮಾಡಬೇಕು ಕ್ರೀಮ್ನಲ್ಲಿ, ಅದು ನೋಡೋಕ್ಕೆ ಒಂಥರ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಚಾಕ್ಲೇಟಲ್ಲಿ ಮಾಡ್ಕೋಬೋದು, ನಾನು ಕ್ರೀಮಲ್ಲೇ ಈ ಥರ ಕರಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಡೆಕೋರೇಟ್ ಮಾಡಿಕೊಂಡೆ. ಇದಕ್ಕೆ ನಾನು ಮಿಲ್ಕ್ ಶೇಕ್ ಹಾಕ್ಬೇಕೀಗ. ಮಿಲ್ಕ್ ಶೇಕ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿ ನಾವು ಹಾಲು ಕೊಡೋದ್ರಿಂದ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ಕುಡಿಯೋದಿಲ್ಲ. ಈ ರೀತಿ ಒಂದು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ಕುಡಿತಾರೆ, ಇನ್ನೂ ಸ್ವಲ್ಪ ಬೇಕು ಅಂತಲೂ ಸಹ ಕೇಳ್ತಾರೆ. ನೋಡಿ, ಈ ರೀತಿಯಾಗಿ ಡೆಕೋರೇಟ್ ಮಾಡಿಕೊಟ್ರೆ ಅಂತ ಅವರಿಗೆ ಒಂಥರ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತಲ್ವ, ಅದಕ್ಕೋಸ್ಕರನಾದರೂ ಅವರು ಕುಡಿತಾರೆ. ನೋಡಿ, ನಾನು ಸ್ವಲ್ಪ ಒಂದು ಬಿಸ್ಕೆಟ್ ಉಳಿಸ್ಕೊಂಡಿದ್ದೆ, ಅದನ್ನು ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಡೆಕೋರೇಟ್ಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮಿಲ್ಕ್ ಶೇಕು ಜಸ್ಟ್ 15 ರೂಪಾಯಲ್ಲಿ, ಅಂದರೆ 10 ರೂಪಾಯಿ ಹಾಲು, 5 ರೂಪಾಯಿ ಬಿಸ್ಕೆಟು, ಇದರಲ್ಲಿ ನಾನು ಒಂದು ಗ್ಲಾಸ್ ಮಿಲ್ಕ್ ಶೇಕ್ ರೆಡಿ ಮಾಡಿದ್ದೀನಿ. ಅದು ರುಚಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ನೀವು ಮನೆಯಲ್ಲಿ ಈಗ ಬೇಸಿಗೆ ಅಲ್ವಾ, ತಂಪಾಗಿ ಮಾಡ್ಕೋಬೋದು ಮನೆಯಲ್ಲಿ, ಎಲ್ಲರೂ ಸಹ ಮಾಡಿಕೊಂಡು ಕುಡಿಬೋದು. ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ. ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.